ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವಾಗತ. ನಾನು ಪ್ರಸಾದ್. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ವಿವರಣೆಗಳನ್ನ ನೋಡೋಣ ಬನ್ನಿ. ಜಿಲ್ಲೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ಗಾಗಿ ಜನರ ಹಾಹಾಕಾರ ಮುಂದುವರೆದಿದೆ. ಕಳೆದ ಒಂದು ವಾರದಿಂದ ಪ್ರತಿದಿನ ಬಂದು ಜನರು ಕ್ಯೂ ಹಚ್ಚಿದ್ರು ಕೂಡ ವ್ಯಾಕ್ಸಿನ್ ಸಿಗದೆ ಕಾಲಿಕೈಯಲ್ಲಿ ವಾಪಸ್ ಹೋಗುತ್ತಿದ್ದಾರೆ. ಇದರಿಂದ ಭೀಮ್ಸಾಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತಕ್ಕೆ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಬೀಮ್ಸ್ ಆಸ್ಪತ್ರೆಯ ಲಸಿಕಾ ಕೇಂದ್ರದಲ್ಲಿ ಮತ್ತೆ ಕೋವಿಡ್ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಗೆ ವ್ಯಾಕ್ಸಿನ್ ಕೇಳಿದ್ದು 1 ಲಕ್ಷ ಡೋಸ್, ಆದರೆ ಸರ್ಕಾರ ಕೊಟ್ಟಿದ್ದು ಮಾತ್ರ 8,000. ಇನ್ನು ಮೊದಲ ಡೋಸ್ ಪಡೆಯಲು ಬಂದವರಿಗೆ ವ್ಯಾಕ್ಸಿನ್ ಇಲ್ಲ. ಸೆಕೆಂಡ್ ಡೋಸ್ ಮತ್ತು 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ವ್ಯಾಕ್ಸಿನ್ ನೀಡುತ್ತಿದ್ದೇವೆ ಎಂದು ಇಲ್ಲಿನ ಸಿಬ್ಬಂದಿ ಹೇಳುತ್ತಿದ್ದಾರಂತೆ. ಇದರಿಂದ ಬೆಳಗ್ಗೆಯಿಂದ ಲಸಿಕೆಗಾಗಿ ಕ್ಯೂ ಹಚ್ಚಿರುವ ಜನರು ಆಕ್ರೋಶಗೊಂಡು ಇಲ್ಲಿನ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವ್ಯಾಕ್ಸಿನ್ ಬರೋದಿಲ್ಲ ಆಯ್ತಾ? ಯಾರು ಇಲ್ಲ ಸರ್, ಬಂದ್ರೆ ಅಲ್ಲಿ ದುಡ್ಡು ಆದರೆ ಅವ್ರ ಇಲಾಖೆಯವರು ಆದೇಶವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಬಂದಾಗ ನೀವು ಇಲ್ಲಿ ವ್ಯಾಕ್ಸಿನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸರ್ ಇಲಾಖೆಯವರು ವ್ಯಾಕ್ಸಿನ್ ಕೊಟ್ಟಿಗೆ ನಮ್ಮ ಆದೇಶ ಕೊಟ್ಟಿದ್ರು, ಶಿಕ್ಷಣ ಇಲಾಖೆ ಆದೇಶ ಆಗಿತ್ತು. ಅವಾಗ ನಾವು ಬಂದಿದ್ವಿ, ಅವಾಗ ಏನು ಮಾಡ್ತಾರೆ ಇಲಾಖೆ ಕೊಟ್ಟಿದ್ದರೆ ಮಾತ್ರ ಕೊಡ್ತೇವೆ ಅಂತ ಅವ್ರು ಹೇಳಿದ್ರು. ನಾವು ಹೇಳಿಲ್ಲ ಸರ್, ಆಯ್ತು ಸರ್. ಅದಾದ ನಂತರ ನನ್ಗೆ ಬೇಡ್ರಿ ಸರ್, ನಿಮ್ಗೆ ಯಾರಾದ್ರೂ ಹೇಳಿದ್ರಲ್ಲ ಅವ್ರಿಗೆ ಹೇಳ್ರಿ ಸರ್. ವ್ಯಾಕ್ಸಿನ್ ಕೆಎಸ್ಆರ್ಟಿಸಿ ಅವರು ದಿನ ಬರ್ತಾ ಇದ್ರೆ ಅವ್ರು ಡಿಪೋಗಳಲ್ಲಿ ಮಾಡ್ತಿದ್ದಾರೆ ಸರ್, ನಿಮ್ಗೆ ಸ್ಕೂಲ್ಗಳಲ್ಲಿ ಮಾಡ್ತಿದ್ದಾರೆ ಸರ್. ಅವೈಲೇಬಲ್ ಇಲ್ಲ ಇಲ್ಲಿ ಬಂದ್ರೆ ಸರ್, ಅಲ್ಲಿ ಆದ್ಮೇಲೆ ನಮ್ಗೆ ಕೊಡ್ತಾರೆ ಸರ್. ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ನಿಮ್ಮ ಹತ್ರ ಇದು ಜಿಲ್ಲಾ ಬಂದ್ರೆ ಕಾರಣ ಎಷ್ಟಲ್ಲ ನಮ್ಗೆ ಕೊಡ್ತಿದ್ರಿ ಸರ್, ನಾ ಏನ್ ಮಾಡಿ ಜಿಲ್ಲಾ ಬಂದ್ರೆ ಬಂದ್ರೆ ಕಾರಣ ಸರ್ ಇಷ್ಟೇ. ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ನಮ್ಮ ಕಡೆ ಎಲ್ಲ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಾ ಏನ್ ಮಾಡಿ ಸರ್? ಅಲ್ಲ ಅಲ್ಲಿ ವ್ಯಾಕ್ಸಿನ್ ಇಲ್ಲ ಅಂದ್ರೆ ಮನೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ಅಷ್ಟೇ. ಇಲ್ಲ ಅಂತಂದ್ರೆ ಮನೆ ಹೋಗ್ಬಿಡ್ತೇವೆ ಸರ್, ಮತ್ತೆ ಏನ್ ಮಾಡೋದು? ದಯಮಾಡಿ ನೀವು ಕೊಟ್ರೆ ಕೊಡ್ರಿ, ಇಲ್ಲ ಮನೆ ಹೋಗ್ಬಿಡ್ತೇವೆ. ನಮ್ಗೆ ಏನ್ ಸರ್ ಅದು ನಮ್ಮ ಬಂದಂತ ಬಾಯ್ಕಿ ಅಂತ ಬಂದ್ರೆ ಯಾವಾಗ ಕೊಡ್ತೀರಾ ಅದನ್ನೇ ಹೇಳೋದು. ನಮ್ಗೆ ಯಾವಾಗ ಕೊಡ್ತಾರ ಮಾಡ್ತೀವಿ, ಯಾವಾಗ ಕೊಡ್ತೀರಿ ಸರ್? ನಾನು ಕೊಡ್ತೀನಿ ಸರ್. ಮಾತಾಡಿ
ನೀವು ಮೊದಲೇ ಹೇಳಬೇಕಿತ್ತು, ಈಗ ಇಲ್ಲಿ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತ ಮೇಲೆ ಹೇಳುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲೂ ನಮಗೆ ಸಿಗುದಿಲ್ಲ, 15 ದಿನಗಳಿಂದ ಯಾವುದೇ ರೀತಿ ವ್ಯಾಕ್ಸಿನ್ ಮತ್ತು ನಮಗೆ ಸಿಗ್ತಾ ಇಲ್ಲ. ಮೊದಲನೇ ರೋಜು ಅಲ್ಲ, ಇವತ್ತೇನು ಹೇಳಿದ್ದಾರೆ ಇವತ್ತು ಸರ್, ಏನಂತಂದ್ರೆ 45 ವರ್ಷ ಆದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಆಗಿ ಬಂದಿದೆ, 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಆಗಿ ಬಂದಿದೆ. ಮತ್ತೆ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಹೊರಟಿದೆ, ಕೊರೋನಾ ಫ್ರಂಟ್ ಲೈನ್ಸ್ ವರ್ಕರ್ಸ್ಗೆ ಕಡ್ಡಾಯವಾಗಿ ಈ ಒಂದು ಲಸಿಕೆ ನೀಡಬೇಕು ಅನ್ನೋದನ್ನು ಆದೇಶವಾಗಿದೆ. ಆದರೆ ಇಲ್ಲಿ ಬಂದಾಗ ಇಲ್ಲಿ ವ್ಯಾಕ್ಸಿನ್ ಇಲ್ಲ ಅನ್ನೋದು ವೈದ್ಯಕೀಯ ಇಲಾಖೆ ಹೇಳ್ತಾ ಇದೆ. ಅದಕ್ಕಾಗಿ ಇಲ್ಲೇನಾಗ್ತಾ ಇದೆ ಅಂದರೆ ಜನರ ಮಧ್ಯೆ ಮತ್ತು ವೈದ್ಯಕೀಯ ಇಲಾಖೆ ಮತ್ತೆ ಒಂದು ಗೊಂದಲ ನಿರ್ಮಾಣ ಆಗ್ತಾ ಇದೆ. ಈ ಗೊಂದಲಕ್ಕೆ ಒಂದು ದರೆ ಬೀಳಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಕೈ ಮುಗಿದು ಮನೆ ಮಾಡ್ಕೊತಾ ನಾವು ಕೈ ಮುಗಿದು ಮನೆ ಮಾಡ್ಕೊಂಡಿವಿ. ಅವರು ಬಾಯಿಂದ ಬರ್ತಕ್ಕಂಥ ಒಂದೇ ಉತ್ತರ, ನಮಗೆ ಗೊತ್ತಿಲ್ಲ, ನೀವು ಹೋಗಿ ಅಲ್ಲಿ ಅವೈಲೇಬಲ್ ಇದ್ರೆ ಕೊಡ್ತೇವೆ, ಇಲ್ಲ ಇಲ್ಲಂತಂದು ಇಲ್ಲಾಂದ್ರೆ ಮತ್ತೆ ಸರ್ ನಾವು ಮನೆಗೆ ಹೋಗಿ ಬಿಡ್ತೇವೆ ಅಂತ ಹೇಳಿದ್ವಿ. ಮತ್ತೆ ಏನೋ ನಮ್ಮ ಬೆಳೆದುಕೊಂಡು ಬಂದಂತ ಭಾಗ್ಯ ಅಂತ ಅನ್ಕೊಂಡಿವಿ. ನಾನು ಸತತ ಸರ್ ಮೇ 1 ತಾರೀಕಿಂದ ನಾನು ಬರ್ತಾ ಇದ್ದೀನಿ, ಮೇ 1 ತಾರೀಕಿಂದ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ನಾನು ಯಾವುದೇ ರೀತಿ ಇನ್ನೂ ಯಾವುದೇ ಪದ್ಧತಿ ಇಲ್ಲ. ಒಟ್ಟಾರೆ ಸರ್ಕಾರ ಕಡ್ಡಾಯವಾಗಿ ಎಲ್ಲರೂ ಲಸಿಕೆ ಹಾಕಿಕೊಳ್ಳಬೇಕು ಎಂದು ಹೇಳುತ್ತದೆ. ಆದರೆ ವ್ಯಾಕ್ಸಿನ್ ಪಡೆಯಲು ಜನರು ಆಗಮಿಸಿದ್ರೆ ವ್ಯಾಕ್ಸಿನ್ ಸಿಗುತ್ತಿಲ್ಲ. ಹೀಗಾಗಿ ಶೀಘ್ರವೇ ಜಿಲ್ಲಾಡಳಿತ ಹಾಗೂ ಸರ್ಕಾರ ಇತ್ತ ಗಮನ ಹರಿಸಬೇಕು. ಬೆಳಗಾವಿ ಜಿಲ್ಲೆಗೆ ಅಗತ್ಯ ಇರುವಷ್ಟು ವ್ಯಾಕ್ಸಿನ್ ಪೂರೈಸುವ ಕೆಲಸ ಮಾಡಬೇಕು ಎಂದು ಎಲ್ಲರೂ ಆಗ್ರಹಿಸಿದ್ರು. ಯಾರು ಮಾಡಿದ್ದ ಕಾಮಗಾರಿಯನ್ನ ನಾನು ಮಾಡಿದ್ದೇನೆ ಎಂದು ಸುಳ್ಳು ಹೇಳುವುದನ್ನ ಜೆಡಿಎಸ್ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡರು ನಿಲ್ಲಿಸಬೇಕು ಮತ್ತು ಧಾರವಾಡ ಜಿಲ್ಲೆಯ ನೂತನ ಅನ್ನಗೇರಿ ತಾಲೂಕಿಗೆ ಯಾವುದೇ ಸರ್ಕಾರಿ ಕಚೇರಿ ಬಂದಿಲ್ಲ ಎಂಬ ಜೆಡಿಎಸ್ ಇಂತಹ ಹೇಳಿಕೆಗಳಿಗೆ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖ ಗುರಿಕಾರ್ ಹೇಳಿದ್ರು. ಅವರು ಅನ್ನಿಗೇರಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಮುಂದುವರೆದು ಮಾತನಾಡಿದ ಅವರು, ತಾವು ಅಭಿವೃದ್ಧಿ ಮಾಡಿದ ಕಾರ್ಯಗಳ ಬಗ್ಗೆ ಹೇಳಲಿ, ಅದನ್ನ ಬಿಟ್ಟು ಯಾರು ಮಾಡಿದ ಕಾಮಗಾರಿಗಳನ್ನ ನಾ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿಸಿ ಜೆಡಿಎಸ್ ಹೇಳಿಕೆಗೆ ತೀವ್ರವಾಗಿ ಖಂಡಿಸುತ್ತೇವೆ. ನೂತನ ಅನ್ನಿಗೇರಿ ತಾಲೂಕು ಆದ ಬಳಿಕ ಸಬ್ ರಿಜಿಸ್ಟ್ರಾರ್ ಕಚೇರಿ, ವಿಶೇಷ ತಹಸೀಲ್ದಾರ್ ನೇಮಕ ಹಾಗೂ ಖಜಾನೆ ಇಲಾಖೆ, ತಾಲೂಕು ಪಂಚಾಯಿತಿ ಕಚೇರಿ, ತಾಲೂಕು ಕಚೇರಿ, ತಾಲೂಕು ತಹಸೀಲ್ದಾರರು ಹಾಗೂ ಇನ್ನಿತರರು ಸಿಬ್ಬಂದಿಗಳನ್ನ ನೇಮಿಸುವಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಇನ್ನಿತರ ಕಚೇರಿಗಳನ್ನ ಹಂತ ಹಂತವಾಗಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೆ ಮತ್ತು ಭಾರತೀಯ ಜನತಾ ಪಕ್ಷದ ಶಾಸಕರಾದ ಮೇಲೆ ತಾಲೂಕಿನಲ್ಲಿ ಚಕ್ಕಡಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲು ಮೊದಲು ಪ್ರಾರಂಭವಾಗಿದ್ದು, ಮೊಟ್ಟ ಮೊದಲಿಗೆ ಕೋಳಿವಾಡ ರಸ್ತೆಯನ್ನ ಅಭಿವೃದ್ಧಿಪಡಿಸುವ ಮೂಲಕ ಚಕ್ಕಡಿ ರಸ್ತೆಗಳ ಅಭಿವೃದ್ಧಿಗೆ ಮುಂಚೂಣಿಯನ್ನ ಬರೆದ್ರು. ಬಿಜೆಪಿ ಶಾಸಕರು ಬಳಿಕ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಕೂಡ ಚಕ್ಕಡಿ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿದ್ರು. ಅದೇ ರೀತಿಯಾಗಿ ಮುಂದೆ ಬಂದ ಶಾಸಕರು ಕೂಡ ಮುಂದುವರೆಸಿದ್ರು. ಮತ್ತೆ ಭಾರತೀಯ ಜನತಾ ಪಕ್ಷದ ಶಾಸಕರಾದ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಚಕ್ಕಡಿ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಮುಖಂಡರು ಅವರ ಮೇಲೆ ಇಲ್ಲಸಲ್ಲದ ಟೀಕೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ರು. ಒಂದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದೊಳಗೆ ಅಣ್ಣಿಗಿರಿಯನ್ನು
ನೂತನ ತಾಲೂಕನ್ನಾಗಿ ಘೋಷಣೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಬಹುತೇಕ ತಾಲೂಕು ಘೋಷಣೆ ಆಗೋಕ್ಕಿಂತ ಪೂರ್ವದೊಳಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಣ್ಣಿಗಿರಿ ನಗರಕ್ಕೆ ವಿಶೇಷ ತಹಶೀಲ್ದಾರನ್ನು ನೇಮಕ ಮಾಡಿರ್ತಕ್ಕಂಥದ್ದು ತುಂಬ ಮಹತ್ವದ ಸಂಗತಿ. ತಾಲೂಕು ಘೋಷಣೆಗಿಂತ ಪೂರ್ವದಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ನಗರದಲ್ಲಿ ತೆರೆಯುವುದರ ಮುಖಾಂತರ ಸುಮಾರು 32 ಹಳ್ಳಿಗಳ ಒಂದು ಸಂಪರ್ಕವನ್ನು ಜೋಡಿಸಿರ್ತಕ್ಕಂಥ ಸಂಗತಿ. ಜೊತೆಯಾಗಿ ತಾಲೂಕು ಘೋಷಣೆ ಜೊತೆಗೆ ತಹಶೀಲ್ದಾರ ಕಾರ್ಯಾಲಯದ ಕಾರ್ಯಾರಂಭ ಇರ್ಬೋದು, ಅದರ ಜೊತೆಗೆ ಇವತ್ತು ಸಬ್ ರಿಜಿಸ್ಟರ್ ಅವರ ಕಚೇರಿ ಇರ್ಬೋದು ಮತ್ತು ಉಪ ಖಜಾನೆ ಟ್ರೆಜರಿಯನ್ನು ಈ ನಗರದಲ್ಲಿ ಪ್ರಾರಂಭಿಸಿರ್ತಕ್ಕಂಥದ್ದು ಮತ್ತು ನೂತನ ತಾಲೂಕು ಪಂಚಾಯಿತಿಯನ್ನು ಇಲ್ಲಿ ಸ್ಥಾಪಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತಾಲೂಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸನ್ಮಾನ್ಯ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ 5 ಕೋಟಿ ರೂಪಾಯಿಗಳ ಒಂದು ಕ್ರೀಡಾಂಗಣ ಇವತ್ತು ನಮ್ಮ ಮಾಡೆಲ್ ಸ್ಕೂಲ್ನಲ್ಲಿ ಬಹಳಷ್ಟು ಉತ್ಕೃಷ್ಟವಾದಂಥ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ಕೂಡ ಪ್ರಾರಂಭ ಆಗ್ತಾ ಇರತಕ್ಕಂಥ ಸನ್ನಿವೇಶ. ಇವೆಲ್ಲದರ ಮಧ್ಯೆ ಇವತ್ತು ಕಳೆದ 5 ವರ್ಷಗಳ ಕಾಲ JDSನ ಶಾಸಕರಿದ್ದಂಥ ಸಂದರ್ಭದೊಳಗೆ ಒಂದೇ ಒಂದು ತಾಲೂಕಾ ಕಚೇರಿ ಈ ನಗರದಲ್ಲಿ ಪ್ರಾರಂಭ ಆಗಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇವತ್ತು BJPಯ ಶಾಸಕರಾದಂಥ ಶಂಕರ್ ಪಾಟೀಲ್ ಅವರು ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದ ನಂತರ ಇವತ್ತು ಒಂದೊಂದಾಗಿ ತಾಲೂಕಿಗೆ ಸಂಬಂಧಪಟ್ಟಿರತಕ್ಕಂಥ ನೂತನ ಕಚೇರಿಗಳು ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಉದಾಹರಣೆಯಾಗಿ ನಾನಾಗೆ ಪ್ರಸ್ತಾಪ ಮಾಡಿದಂಗೆ ಇವತ್ತು ಸಬ್ ರಿಜಿಸ್ಟರ್ ಕಚೇರಿ ಮತ್ತು ಜೊತೆಗೆ ಉಪ ಖಜಾನೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ವಿಶೇಷವಾಗಿ ತಹಶೀಲ್ದಾರಂತೂ ಆರಂಭದಿಂದಲೇ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಮುಂದಿನ ಹಂತದೊಳಗೆ ತಾಲೂಕಾ ಆಫೀಸ್ಗಳು ಒಂದೊಂದು ಹಂತದೊಳಗೆ ಇಲ್ಲಿ ಪ್ರಾರಂಭ ಆಗ್ತವು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಿ ಇವತ್ತು ತಮ್ಮ ಅವಧಿಯೊಳಗೆ ಯಾವುದೇ ಒಂದೇ ಒಂದು ಕಚೇರಿಯನ್ನು ಕೂಡ ಆರಂಭ ಮಾಡದೆ ಇರುವಂಥವ್ರು ಇವತ್ತು ಆಪಾದನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನು ಮುಖ್ಯವಾಗಿ ಗೊಬ್ಬರ ಸಬ್ಸಿಡಿ ಬಗ್ಗೆ ಮಾತನಾಡ 500 ರೂಪಾಯಿ ದರವನ್ನು ಏರಿಸಿದ್ರು ಅಂತ ಮೊನ್ನೆ ಪತ್ರಿಕೆಯಲ್ಲಿ ಬಂದರು. ಇವತ್ತು 14,500 ಕೋಟಿ ರೂಪಾಯಿಗಳನ್ನು ರೈತರ ಹಿತದ ದೃಷ್ಟಿಯಿಂದ ಕೇಂದ್ರದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ರೈತರ ಹಿತವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು DAP ಗೊಬ್ಬರದ ಬೆಲೆ 2400, ಆ 2400 ರೂಪಾಯಿಗಳೊಳಗೆ ಸಬ್ಸಿಡಿಯನ್ನು 1200 ರೂಪಾಯಿಗಳನ್ನು ಕೊಟ್ಟಾರೆ. ಇವತ್ತು 1200 ರೂಪಾಯಿಗೆ ಒಂದು ಬ್ಯಾಗು DAP ಗೊಬ್ಬರ ಇವತ್ತು ಸಿಗುವಂತ ಒಂದು ಅವಕಾಶ ಅಂದ್ರೆ ಮೂಲ ದರ 2400 ಇದ್ರೆ ಅದರಾಗಿ 1200 ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ರೈತನಿಗೆ ಬರೀ 1200 ರೂಪಾಯಿನಲ್ಲಿ ಗೊಬ್ಬರ ಸಿಗುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತದ್ದನ್ನು ಕೂಡ ನಾವು ನೆನಪಿಸ್ಕೋಬೇಕಾಗುತ್ತೆ. ಒಂದು ಅಣ್ಣಿಗಿರಿ, ಹಳ್ಳಿಗಿರಿ, ಬಸಾಪುರ, ನಾಗರಹಳ್ಳಿ ಸುಮಾರು 23 ಕಿಲೋಮೀಟರ್ ಕೇಂದ್ರದ ಗ್ರಾಮ ಸಡಕ್ ಯೋಜನೆ ಇವತ್ತು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು
क्षेत्र शासक शंकर पाटील वाशे मेले सुमार हतोबूरी कोटि रूपये वेचदूर किलोमीटर रैतर दृष्टिकोन इकू निर्माण माता रस्ते भाग चक्कडी रस्ते ना गमन इवत दारिया निर्माण नवलगुंद रस्ते यमनूर रस्ते उमुची रस्ते बेंतूर रस्ते हीगे अनेक रस्ते नम शासक इच्छाशक्त व्यक्तपड़ोद मुखातर चक्कडी रस्ते दुरस्ति कार्य कूड़ा जो केवल फार्मेशन अल अगे गरसन हाँतक कार्य कूड़ा इवत प्रगति मध्य बहुत हेवसूर रस्ते सुमार एर कोटी लक्ष रूपाय मंजूरी मुखातर आ रस्त अत्यंत सुव्यवस्थित निर्माण कार्य कई हाकिरतक्कंतद्दु सुमार वेण्णिगिरी भद्रापुर रस्ते एंटूवरी कोटि रूपाय वेच्चदल्लि इवत्तु आ कामगारियन्नु कैगोळ्ळतक्कंत कार्य इरबहुदु रैतरन्न कल्पनेयल्लि इट्टुकोंडु माड्ता इरतक्कंत कार्य जोतेगे सरकारदिंद केलवोंदु परिहारगळु ಬೆಳೆ ವಿಮೆಗಳು ಬರಬೇಕು ಅಂತಕಂತ ಒಂದು ಆಗ್ರಹ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಅನೇಕ ಸಭೆಗಳಾಗಿ ಅತಿ ಶೀಘ್ರದಲ್ಲಿ ಆ ಬೆಳೆ ವಿಮೆಗಳು ರೈತನ ತಲುಪು ದೃಷ್ಟಿಯಿಂದ ಪರಿಹಾರಗಳು ಬರುವ ದೃಷ್ಟಿಯಿಂದ ಕ್ರಮ ತೆಗೆದುಕೊಂಡಿದ್ದಕ್ಕೆ ಇವತ್ತು ಇನ್ನು ಅಲ್ಪದಿಂದಲಿನ ಆ ಒಂದು ಪರಿಹಾರಗಳು ದೊರಕ್ತಾ ಇದೆ ಅಂತಕಂತ ಒಂದು ಭರವಸೆಯನ್ನು ಕೂಡ ಇವತ್ತು ಆ ನಾಯಕರು ಕೊಟ್ಟಿರತಕ್ಕಂಥದ್ದು ಒಂದು ನಮಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಇಷ್ಟೆಲ್ಲ ಕಾರ್ಯಗಳ ಮಧ್ಯೆ ಒಂದು ಜೆಡಿಎಸ್ ಮುಖಂಡರು ಇವತ್ತೇನು ಆಪಾದನೆಗಳನ್ನು ಮಾಡ್ತಾರೆ ಆ ಆಪಾದನೆಗಳನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಖಂಡಿಸುವುದು ಯಾಕೆ ಅಂತಂದ್ರೆ ತಮ್ಮ ಅವಧಿಯೊಳಗೆ ಯಾವುದೇ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ಒಂದು ನೈತಿಕತೆ ಇದೆ ಕೇವಲ ಜನರನ್ನ ತಪ್ಪುದಾರಿಗೆ ಇಳಿಯುವುದಕ್ಕೋಸ್ಕರ ಇವತ್ತೇನು ಆಪಾದನೆಗಳು ನಡೆದವು ಅವುಗಳನ್ನು ನಿಲ್ಲಿಸಬೇಕು ಅಂತಕಂತ ಒಂದು ಆಗ್ರಹವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇವೆ ಶುದ್ಧ ಕುಡಿಯುವ ನೀರಿನ ಯೋಜನೆ 24x7 ಪಟ್ಟಣಕ್ಕೆ ನೀರು ಪೂರೈಕೆಗೆ 54 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಇನ್ನು ಅಂಬಿಗೇರಿ ಕೆರೆಯನ್ನು 75 ಲಕ್ಷ ರೂಪಾಯಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಲಾಗಿದೆ ಅಂಬಿಗೇರಿ ಕ್ರಾಸ್ ನಿಂದ ಪೊಲೀಸ್ ಠಾಣೆವರೆಗೆ ಕೇಂದ್ರ ಬಿಜೆಪಿ ಸರ್ಕಾರದ ಸಿಆರ್‌ಎಫ್ ಅನುದಾನದಲ್ಲಿ ಡಬಲ್ ರಸ್ತೆ ಕಾಮಗಾರಿ ಕೂಡ ಈಗಾಗಲೇ ಮಾಡಲಾಗಿದೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಈ ಹಿಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ 44 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇನ್ನೊಂದು ಇಲ್ಲಿ ಮರಿಯುವ ಹಾಗಿಲ್ಲ ಅದರ ಜೊತೆಗೆ ಬಿಎಸ್ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಇದ್ದಾಗ 2 ಕೋಟಿ ರೂಪಾಯಿಗಳಲ್ಲಿ ಪಂಪ ಸ್ಮಾರಕ ಭವನ ಭಾಗ ಪಂಪ ಉತ್ಸವವನ್ನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಷ್ಟೇ ಅಲ್ಲದೆ ಎಂಬಿಹಳ್ಳಿ ಪ್ರಥಮ ದರ್ಜೆ ಕಾಲೇಜು ಕೂಡ ಕೊಟ್ಟಿದ್ದು ಕೀರ್ತಿ ಭಾರತೀಯ ಜನತಾ ಪಕ್ಷದ ಶಾಸಕರದಾಗಿದೆ ಇನ್ನು ಅಣ್ಣಿಗೇರಿ ಭದ್ರಾಪುರ ರಸ್ತೆಗೆ 8 ಕೋಟಿ 40 ಲಕ್ಷ ರೂಪಾಯಿ ಅಣ್ಣಿಗೇರಿ ಶಿಶುವಿನಹಳ್ಳಿ ರಸ್ತೆಗೆ 2 ಕೋಟಿ 50 ಲಕ್ಷ ರೂಪಾಯಿಗಳನ್ನ ಅನುದಾನ ಬಿಡುಗಡೆಯಾಗಿದೆ ಹಾಗೂ ಇನ್ನಿತರ ಚಕ್ಕಡಿ ರಸ್ತೆಗಳನ್ನ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಬಾಕಿ ಉಳಿದಿರುವ ಎಲ್ಲಾ ರಸ್ತೆಗಳನ್ನು ಶಾಶ್ವತ ರಸ್ತೆಗಳನ್ನಾಗಿ ಮಾಡಲಾಗುವುದು ಅಣ್ಣಿಗೇರಿ ತಾಲೂಕು ಕ್ರೀಡಾಂಗಣಕ್ಕೆ 5 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಮತ್ತು ಟೆಂಡರ್ ಕೂಡ ಮುಗಿದಿದೆ ಇನ್ನು ಗುದ್ದಲಿ ಪೂಜೆ ಶೀಘ್ರದಲ್ಲಿ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶಿವಾನಂದ ಹೊಸಳ್ಳಿ ಕಾರ್ಯದರ್ಶಿ ಶಿವಾನಂದ ಹಾಡೋಟರ್ ಬಿಜೆಪಿ ಮುಖಂಡ ಬಸವ ಜಳವತ್ತಿ ಧಾರವಾಡ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರದಾಚನ್ ಕಾರ್ಯದರ್ಶಿ ರಾಘವೇಂದ್ರ ರಾಮಗಿರಿ ಯುವ ಮೋರ್ಚಾ ನಗರ ಘಟಕದ ಅಧ್ಯಕ್ಷ ಮಹೇಶ್ ಸುನಗಾರ್ ಬಿಜೆಪಿ ಯುವ ಮುಖಂಡ ಮಹಂತೇಶ್ ಕರಿಯನವರ್ ತಾಲೂಕಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ವಡಕಪ್ಪ ಯಳುಪತ್ತಿ ಇನ್ನಿತರರು ಉಪಸ್ಥಿತರಿದ್ದರು ಇರಪ್ಪ ಗುರಿಕಾರ್ ಎಸ್9 ಅನ್ನಿಕೇರಿ
ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಸುಕ್ಷೇತ್ರ ಅಂಕಲಿಮಠಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಭೇಟಿ ನೀಡಿ ಸದ್ಗುರು ನಿರುಪಾದೀಶ್ವರ ಕರ್ತುಗದ್ದುಗೆಗೆ ಪೂಜೆ ಸಲ್ಲಿಸಿದರು. ನಂತರ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಹಾಗೂ ಪರಮಪೂಜ್ಯ ಫಕೀರೇಶ್ವರ ಮಹಾಸ್ವಾಮಿಗಳ ದರ್ಶನ ಮಾಡಿ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ನಾಗನಗೌಡ ಪಾಟೀಲ್ ತುರಡಗಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ತುರಡಗಿ, ಹಿರಿಯ ಮುಖಂಡರಾದ ಶರಣಪ್ಪ ಮೇಟಿ, ಚನ್ನವೀರಗೌಡ ಆದಾಪುರ, ದಾವುದಸಾಬ್, ಡಾಕ್ಟರ್ ಅಯ್ಯಪ್ಪ ಬನಿಗೋಳ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಹುಸೇನ್ ಬಾಷಾ ಮುನ್ನಾ, ವೀರಭದ್ರಗೌಡ ಈರಣ್ಣ ತಲೆಕಟ್ಟು, ಬಸವರಾಜ್ ಗೌಡ ಮಾಕಾಪುರ, ಸಿದ್ದನ್ಗೌಡ ಮಾಕಾಪುರ, ಅಂದಾನೆಪ್ಪ ಸಾಹುಕಾರ ಸೇರಿದಂತೆ ಮುಂತಾದವರು ಇದ್ರು. ಬಸವರಾಜ್ ಹೊನ್ನೂರು. ರಕ್ಷಣಾ ಕಾರ್ಯಾಚರಣೆ ವೇಳೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗೆ ಅಚಾತುರ್ಯ. ಲೈಫ್ ಜಾಕೆಟ್ ಇಲ್ಲದೆ ಜನರನ್ನ ಬೋಟಿನಲ್ಲಿ ಕರೆದೊಯ್ದ ಅಗ್ನಿಶಾಮಕ ಸಿಬ್ಬಂದಿ. ರಕ್ಷಣಾ ಕಾರ್ಯಾಚರಣೆ ಬೋಟ್ ದುರ್ಬಳಕೆ. ನಿನ್ನೆಯಿಂದ ನಡೆಯುತ್ತಿರುವ ಶೋಧ ಕಾರ್ಯ. ಇಂದು ಎನ್ಡಿಆರ್ಎಫ್ ಮತ್ತು ಕೆಡಿಆರ್ಎಫ್ ಬೋಟಿನಿಂದ ಕಾರ್ಯಾಚರಣೆ. ಸ್ಥಳೀಯ ಬೋಟ್ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲಿಯಾಳ್ ಗ್ರಾಮದಲ್ಲಿ ಘಟನೆ. ಭೀಮಸೇನ ಕಾಂಬಳೆ. ವಿಶ್ವವಿದ್ಯಾಲಯದ ಸೂಚನೆಯ ಅನುಸಾರ ನಮ್ಮ ಮಹಾವಿದ್ಯಾಲಯದಲ್ಲಿ ಕೋವಿಡ್-19 ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನು ದಿನಾಂಕ 28/6/2021 ಸೋಮವಾರ 12 ಗಂಟೆಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಯರಗಟ್ಟಿ ಹಾಗೂ ಶ್ರೀ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸೆಮಿಸ್ಟರ್ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರಿಗೆ ಕಡ್ಡಾಯವಾಗಿ ಇದರ ಸದುಪಯೋಗ ಪಡೆದುಕೊಳ್ಳಲು ಸೂಚಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನೊಂದಿಗೆ ಹಾಜರಾಗಲು ಸೂಚಿಸಲಾಗಿದೆ. ಇಲಾಖೆಯ ನಿರ್ದೇಶನದಂತೆ ಎಲ್ಲ ವಿದ್ಯಾರ್ಥಿಗಳು ಲಸಿಕೆ ಪಡೆಯುವುದು ಕಡ್ಡಾಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಯೂತ್ ರೆಡ್ ಕ್ರಾಸ್ ಘಟಕದ ಮುಖ್ಯಸ್ಥರು ಶ್ರೀ ಸಿದ್ದಲಿಂಗಪ್ಪ ಎಸ್ಜಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕಾ ಘಟಕದ ಮುಖ್ಯಸ್ಥರು ಕಲ್ಲಪ್ಪ ಹಂದಿಗುನ್, ಡಾಕ್ಟರ್ ಗುರುಪ್ರಸಾದ್, ಬಸವರಾಜ್ ಬೆಳಗಿ, ಶ್ರೀಮತಿ ವಿಜಯಲಕ್ಷ್ಮಿ ಬದ್ದಿ, ಶ್ರೀಕಾಂತ್ ಹಜ್ಜೆ, ಪ್ರಾಂಶುಪಾಲರಾದ ಶ್ರೀ ಮಾಂದೇಶ್ ತಂಬಾಕೆ ಉಪಸ್ಥಿತರಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಅಧಿಕಾರಿಗಳಾದ ಶ್ರೀ ಐಆರ್ ಗಂಜಿ ಹಾಗೂ ಆರೋಗ್ಯ ಕೇಂದ್ರದ ಸಿಬ್ಬಂದಿಯವರ ಉಪಸ್ಥಿತಿಯಲ್ಲಿ 55 ವಿದ್ಯಾರ್ಥಿಗಳಿಗೆ ಉಚಿತ ಲಸಿಕಾ ಅಭಿಯಾನ ಯಶಸ್ವಿಯಾಗಿ ಪೂರೈಸಲಾಗಿದೆ. ಪ್ರಾಂಶುಪಾಲರು ಹಾಗೂ ವಿವಿಧ ಘಟಕಗಳು ಮುಖ್ಯಸ್ಥರು ಹಾಗೂ ಸ್ವಾಮಿ ವಿವೇಕಾನಂದ ರೋವರ್ಸ್ ಘಟಕಗಳು ಉಪಸ್ಥಿತರಿದ್ದರು. ಬಸವರಾಜ್ ಎಸ್ ದಳವಾಯಿ, ಯರಗಟ್ಟಿ. ಈ ವರ್ಷ ಗೌರೀಶ್ ಕೆಎಸ್ ಆರತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಅಲ್ಮಾ ಮೀಡಿಯಾ ಸ್ಕೂಲ್. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686424242. ಬೆಳಗಾನೂರಿನ ಹಳ್ಳದಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಸುಮಾರು 5,50,000 ವೆಚ್ಚದಲ್ಲಿ ಹರಿಶ್ಚಂದ್ರ ಮುಕ್ತಿಧಾಮಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕೆ ಗುತ್ತಿಗೆದಾರರು ಸುಮಾರು 15 ದಿನಗಳ ಹಿಂದೆಯಷ್ಟೇ ಕಾರ್ಯಾರಂಭ ಮಾಡಿದ್ರು. ಕಾಮಗಾರಿಯನ್ನು ಸುಪೂರ್ಣವಾಗಿದ್ದಿಲ್ಲ. ಪ್ಲಾಸ್ಟರ್ ಬಣ್ಣ ಹಚ್ಚುವ ಕೆಲಸ ಬಾಕಿ ಇತ್ತು. ಇನ್ನು ಬಿಲ್ ಮಂಜೂರಾಗಿದ್ದಿಲ್ಲ. ಮಳೆ ಬಂತು. ಹಳ್ಳಕ್ಕೆ ಒಳಹರಿವು ಅಧಿಕವಾಗಿ ಕಟ್ಟಿದ ಗೋಡೆ ಬುನಾದಿ ಸಹಿತ ಕುಸಿದು ಬಿದ್ದಿದೆ. ಇದರ ಬಗ್ಗೆ ಜೈ ಬಸವರಾಜ್ ಪಾಟೀಲರನ್ನ ಕೇಳಿದ್ರೆ ನೋಡಿ ಚರ್ಚಿಸಿ ಆದೇಶಿಸುವುದಾಗಿ ಭರವಸೆ ನೀಡಿದ್ರು.
ಜೊತೆಗೆ ಎಇಇ ರನ್ನ ಕೇಳಿದಾಗ ಜೆಇ ಮತ್ತು ಉಳಿದ ಅಧಿಕಾರಿಗಳು ಚರ್ಚಿಸಿ ವರದಿ ಕಳಿಸಿದ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು. ಆದರೆ ಕಾಮಗಾರಿಯನ್ನು ನಿರ್ಮಾಣ ಹಂತದಲ್ಲಿತ್ತು, ಈಗ ಅದರ ಪುನರ್ ನಿರ್ಮಾಣ ಮಾಡದಿದ್ರೆ ಪ್ರಜೆಗಳ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. ಬಿಎಸ್ಎಸ್ನ ಮಾಜಿ ಅಧ್ಯಕ್ಷರಾಗಿರುವ ರಾಘವೇಂದ್ರ ಕುಲಕರ್ಣಿ ಅವರು ಈ ಕಾಮಗಾರಿ ಪುನರ್ನಿರ್ಮಾಣವಾಗಬೇಕು, ಇಲ್ಲದಿದ್ರೆ ಶವ ಸಂಸ್ಕಾರ ಮಾಡಲು ತೊಂದರೆಯಾಗುತ್ತದೆ ಎಂದು ಆಗ್ರಹಿಸಿದರು. ಅದಕ್ಕಾಗಿ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಜನ ಆಗ್ರಹಿಸಿದರು. ಸುರೇಶ್ ಬಳಗಾನೂರು. ಜ್ಞಾನದೇ ಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಬರವಣಿಗೆ ಶಾಲೆಗಳ ಹನಿಯ ಮೇಲೆ ಬರೆದಿರುವುದು ಸರ್ವೇ ಸಾಮಾನ್ಯ. ಆದರೆ ಮಸ್ಕಿಯ ಕೇಂದ್ರ ಶಾಲೆಯ ಹನಿಯ ಮೇಲೆ ಕೇಂದ್ರ ಈಜುಕೊಳವಿದು ಬಟ್ಟೆ ಬಿಚ್ಚಿ ಒಳಗೆ ಬನ್ನಿ ಎಂಬ ಬರಹವನ್ನ ಬರೆಯಬೇಕೇನು ಎಂಬ ಭಾವ ಮನದೊಳುಸುಡುತ್ತದೆ. ಏಕೆಂದ್ರೆ ಮಳೆ ಬಂದ್ರೆ ಸಾಕು, ನೀರೆಲ್ಲ ಮಹಾದ್ವಾರದ ಮುಂದೆ ಮೊನಕಾಲೆತ್ತರ ಜಮಾವಣೆಯಾಗಿಬಿಡುತ್ತದೆ. ಶಾಲೆಗೆ ಹೋಗುವ ಮಕ್ಕಳು ಶಿಕ್ಷಕರು ಮೊನಕಾಲ ಮೇಲೆ ಪ್ಯಾಂಟನ್ನ ಎತ್ತಿಕೊಂಡು ಪಾದರಕ್ಷೆಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹಳ್ಳ ದಾಟುವಂತೆ ದಾಟಬೇಕಾದ ದುರ್ಗತಿ ಬಂದಿರುವುದು ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಮುಖಂಡರು ಅಧಿಕಾರಿಗಳು ಇದೇ ಕೇಂದ್ರ ಶಾಲಾ ಮೈದಾನಕ್ಕೆ ಬರುತ್ತಾರೆ. ಧ್ವಜಾರೋಹಣ ಮಾಡಿ ಹೋದ ಮೇಲೆ ಇಲ್ಲಿನ ಸಮಸ್ಯೆಗಳೇನು, ನಾವೇನು ಮಾಡಬೇಕು ಎಂಬ ಕಾಳಜಿ ಕೂಡ ಇಲ್ಲದ ಆಡಳಿತಗಾರರನ್ನ ತೆಗೆದುಕೊಂಡು ನಾವೇನ್ ಮಾಡಬೇಕು ನೀವೇ ಹೇಳಿ. ಇದು ಈ ವರ್ಷದ ಸಮಸ್ಯೆಯಲ್ಲ, ಸುಮಾರು ವರ್ಷಗಳಿಂದ ಇದೇ ಹನೆ ಬರಹ. ಕರೆ ಮಾಡಿದಾಗ ಬಂದು ಕೆರೆಯಂತಹ ಕೇಂದ್ರ ಶಾಲಾ ಮೈದಾನದ ನೀರನ್ನ ಹರಿಮಾಡಿ ಹೊರಕಿಳಿಸಿ ಮುಗಿತು ನಮ್ಮ ಈ ವರ್ಷದ ಘನಂದಾರಿ ಕೆಲಸ ಎಂಬಂತೆ ಹೋಗಿ ಬಿಡುವ ಕೆಲಸಗಾರರು. ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಸಾಮಾನ್ಯ ಜ್ಞಾನವಿಲ್ಲದಿರುವುದು ಅವರ ಅಜ್ಞಾನವನ್ನ ಸ್ನೋ ಪೌಡರ್ ಹಾಕಿ ಮೇಕಪ್ ಮಾಡಿ ಎದ್ದು ಕಾಣುವಂತೆ ಮಾಡುತ್ತದೆ. ಇದೊಂದೇ ಸಮಸ್ಯೆಯಲ್ಲ, ದಿನ ಸಂಜೆಯಾದ್ರೆ ಸಾಕು ಶಾಲಾ ಆವರಣದಲ್ಲಿ ಕುಡುಕರ ಪುಂಡ ಪೋಕರಿಗಳ ಹಾವಳಿಗೆಂತೂ ಹೇಳದಿರದು. ಮಲಮೂತ್ರ ವಿಸರ್ಜನೆ ಮಾಡುತ್ತಾರೆ ಅವರು. ಕುಡಿದು ತಿಂದು ಹಾಕಿದ ಬಾಟಲಿ ಹಾಳೆಗಳನ್ನ ಶಿಕ್ಷಕರಾದ ನಾವು ತೆಗೆದು ಹಾಕಬೇಕಾದ ದೌರ್ಭಾಗ್ಯ ಬಂದಿದೆ ಸರ್. ಇದರ ಬಗ್ಗೆ ದೂರು ನೀಡಿದ್ದೇವೆ, ಆದರೂ ಏನು ಲಾಭವಾಗಿಲ್ಲ. ನಾನೇ ಕೈಯಾರೆ ತೆಗೆದು ಹಾಕಿದ್ದೇನೆ ಸರ್ ಎಂದು ಕೇಂದ್ರ ಶಾಲೆಯ ಪ್ರಭಾವಿ ಮುಖ್ಯೋಪಾಧ್ಯಾಯರಾದ ಮೋಹನ್ ರವರು ಬೇಜಾರಿನಿಂದ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇದು ಮೊನ್ನೆ ಮಳೆ ಬಂದಾಗ ಇಲ್ಲಿ ಮೊಣಕಾಲು ಹತ್ತಿರ ನೀರು ನಿಂತಿದ್ದವು ಸರ್. ಜನರಿಗೆ ವಿದ್ಯಾರ್ಥಿಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಿತ್ತು. ಅದ್ರ ಬಗ್ಗೆ ನೀವು ಏನಾದರೂ ದೂರನ್ನು ಸಲ್ಲಿಸಿರೇನು ಸರ್? ಸರ್, ಪ್ರತಿ ಸಲ ಮಳೆ ಆದಾಗೊಮ್ಮೆ ನೀರು ಭಾಳ ಸಂಗ್ರಹ ಆಗುತ್ತೆ ಸರ್. ಭಾಳ ಹಿಂದಿನಿಂದ ಭಾಳಷ್ಟು ನೀರು ಬರುತ್ತೆ. ಅದಕ್ಕೆ ಪರಿಹಾರವಾಗಿ ಎಲ್ಲ ನಾವು ಅಧಿಕಾರಿ ವರ್ಗದವರಿಗೆ ಅಂದರೆ ಪುರಸಭೆಯವರಿಗೆ ಈಗಾಗಲೇ ಹೇಳಿದ್ದೇವೆ ಸರ್, ಮತ್ತು ಉಳಿದಂಥವ್ರಿಗೆ ಹೇಳಿದ್ದೇವೆ. ಆದರೂ ಕೂಡ ಅದು ಸರಿಯಾದ ಪರಿಹಾರ ಉಪಾಯ ಸಿಗ್ತಾ ಇಲ್ಲ. ಮತ್ತು ಅದೇ ರೀತಿಯಲ್ಲಿ ನೋಡಿದಾಗ ಸಾಯಂಕಾಲ ಆದಾಗ ನಮ್ಮ ಶಾಲೆಯಲ್ಲಿ ಪುಂಡ ಪೋಕರಿಗಳು ಬಂದು ಇಲ್ಲೆಲ್ಲ ಕುಡಿಯೋದು, ಆ ಬಾಟ್ಲಿಗಳು ಊಟ ಮಾಡೋದು ಇಲ್ಲೇ ಹಾಕಿ ಹೋಗ್ತಾರೆ. ಅದನ್ನು ನಾವು ದಿನಾಲೂ ಕೂಡ ಬೆಳಗ್ಗೆ ಎತ್ತಾಕುವಂಥ ಪರಿಸ್ಥಿತಿ ನಮ್ಮದೈತೆ. ಅದಕ್ಕಾಗಿ ಅದಕ್ಕೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಎಲ್ಲ ಮೇಲಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕು. ಯಾಕೆಂದರೆ ಅದೆಲ್ಲ ತಿಂದು ಹಾಕಿದ್ದು ಇಲ್ಲಿ ಹಾಕ್ತಾರೆ. ಅದಕ್ಕಾಗಿ ಅದನ್ನು ತೆಗೆಯುವಂಥ ಸ್ಥಿತಿ ದಿನಾಲೂ ನಮ್ಮದೇ ಇದೆ. ಅದಕ್ಕಾಗಿ ಅದಕ್ಕೆ ಸಹಕರಿಸ್ರೆ ಅಂದ್ಬಿಟ್ಟು ಎಷ್ಟು ಹೇಳ್ತೀನಿ. ಅವು ನೀರು ಆದಿರೋದ್ರೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇರ್ತದೆ. ಶಾಲೆ ಇದ್ದ ಸಂದರ್ಭದೊಳಗೆ ಮಕ್ಕಳು ಅದ್ರಾಗ ಬರೋದಕ್ಕೆ ತೊಂದರೆ ಆಗ್ತದೆ. ಹೌದಿಲ್ಲ ಸರ್? ಭಾಳಷ್ಟು ತೊಂದರೆ ಆಗುತ್ತೆ ಸರ್. ಕಲುಷಿತವಾದಂಥ ನೀರು, ಮಳೆ ನೀರು, ಅದು ಹೋಗೋದಕ್ಕೆ ಸ್ವಲ್ಪ ಮಾರ್ಗ ಸೂಚನೆ ಮಾಡಿದ್ವಿ ಸರ್. ಈಗ ಅದು ಲಾಕ್ ಆಗಿದೆ. ಅದಕ್ಕಾಗಿ ಅದಕ್ಕೆ ಹೋಗುವಂತ ನಾವು ಪುರಸಭೆಯವರಿಗೆ ಗಮನಕ್ಕೂ ಕೂಡ ತರ ಬಯಸ್ತೇನೆ ಸರ್. ತಂದಿದ್ದೇವೆ ಈಗ, ಮತ್ತೆ ಆಗಲೇ ಆಲ್ರೆಡಿ ಕೊಟ್ಟಿದ್ದೇವೆ, ಮತ್ತೆ ಕೊಡ್ತೀನಿ ಸರ್. ಈಗ ಮಧ್ಯವ್ಯಸನಗಳ ಬಗ್ಗೆ ಪಿ ಎಸ್ ಐರಿಗೆ ಅವರಿಗೆ ದೂರು ಸಲ್ಲಿಸರೇನು ಸರ್? ಮಧ್ಯವ್ಯಸನಗಳ ಬಗ್ಗೆ ಕೂಡ ಪಿ ಎಸ್ ಐ ಸಾಹೇಬರಿಗೆ ಖುದ್ದಾಗಿ ನಾನು ಇಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಬಂದಾಗ ಅವಾಗ ಹೇಳಿನಿ ಸರ್. ಮತ್ತು ರೈಟಿಂಗು ಕೂಡ ತಮ್ಮ ಟೇಷನ್ ಅವರಿಗೆ ಕೊಟ್ಟಿದ್ದೇನೆ ಸರ್. ಹಾಂ ಸರ್. ಆದರೂ ಕೂಡ ಇನ್ನೂ ಪರಿಹಾರ ಆಗಿ ಪರಿಹಾರ ಅಂದರೆ ಏನು ಬರ್ತಾರೆ ಸಾಯಂಕಾಲ 7:30-8:00 ಅನ್ನೋದ್ಲೆ ಇಲ್ಲೇ ಇದ್ಬಿಟ್ಟು ಕುಡಿದು ಆ ಬಾಟ್ಲಿಗಳನ್ನು ಇಲ್ಲಿ ಹಾಕ್ತಾರೆ ಸರ್. ಊಟನೂ ತರ್ತಾರೆ, ಊಟನೂ ಇಲ್ಲೇ ಮಾಡ್ತಾರೆ. ಈ ವಿಷಯವನ್ನು ಕೂಡ ಪಿ ಎಸ್ ಐ ಸಾಹೇಬರಿಗೆ ಖುದ್ದಾಗಿ ಹೇಳಿನಿ ಸರ್. ಆದರೂ ಗಮನ ಹರಿಸಿಲ್ಲ. ಗಮನ ಹರಿಸೋರು ಇಲ್ಲ, ಒಟ್ಟು ಹರಿಸಿಲ್ಲ ಸರ್. ಹರಿಸಿದ್ರೆ ಇದೆಲ್ಲ ಹಾಕಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ತೆ ಸರ್. ಈ ಶಾಲೆಗೆ 125 ವರ್ಷಗಳ ಇತಿಹಾಸವಿದೆ. ಇದರಲ್ಲಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಅಮರೇಗೌಡ ಬಯ್ಯಾಪುರ, ನಿವೃತ್ತ ಐಎಎಸ್ ಅಧಿಕಾರಿ ಮುದ್ದಮೋಹನ್, ಸಾಹಿತಿ ಸ್ವಾಮಿರಾವ್ ಕುಲಕರ್ಣಿ, ಬಸವರಾಜ್ ಪಾಟೀಲ್ ಅನ್ವರಿ ಮುಂತಾದವರು ಇದೇ ಶಾಲೆಯಲ್ಲಿ ಉದೇ ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿದ್ದಾರೆ. ಇನ್ನು ಕೆಲವರು ಡಾಕ್ಟರ್ಸ್, ಇಂಜಿನಿಯರ್ಸ್, ಶಾಸಕರು, ಪ್ರಾಧ್ಯಾಪಕರಾಗಿದ್ದಾರೆ. ಹೆಸರಾಂತ ವಾಣಿಜ್ಯೋದ್ಯಮಿಗಳು ಇದ್ದಾರೆ. ಆದರೆ ಈ ಶಾಲೆಯನ್ನು ರಕ್ಷಿಸುವ ಪ್ರಯತ್ನಕ್ಕೆ ಮುಂದಾಗದಿರುವುದು ನಿಜಕ್ಕೂ ದುರಂತದಾಯಕವಾಗಿದೆ. ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸದಸ್ಯರಾಗಲು ಇರುವ ಪೈಪೋಟಿ ಶಾಲೆಯ ಅಭಿವೃದ್ಧಿ ಮಾಡಲು ಯಾಕಿಲ್ಲ?
ಬಿಳಿ ಅಂಗಿ ಪ್ಯಾಂಟು ಕಪ್ಪು ಕನ್ನಡಕ ಹಾಕಿಕೊಂಡು ಫೋಟೋಕ್ಕೆ ಪೋಸ್ ಕೊಡುವ ಕೆಲ ರಾಜಕಾರಣಿಗಳಿಗೆ ಇಂತಹ ಸಣ್ಣ ಸಮಸ್ಯೆಯನ್ನು ಬಗೆಹರಿಸಲಾಗುತ್ತಿಲ್ಲವೆಂದರೆ ಇನ್ನುಳಿದ ಸಮಸ್ಯೆಗಳೇನು ಇವರು ಬಗೆಹರಿಸುತ್ತಾರೆ ಎಂದು ಜನಸಾಮಾನ್ಯರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಶಾಸಕ ಸಂಸದರು ಏನ್ ಮಾಡ್ತಿದ್ದಾರೆ, ಆರಕ್ಷಕರು ಏನ್ ಮಾಡ್ತಿದ್ದಾರೆ, ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸದಸ್ಯರು ಏನ್ ಮಾಡ್ತಿದ್ದಾರೆ, ಇಂತಹ ವಾತಾವರಣದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸುತ್ತಿರುವ ಪಾಲಕರು ಏನ್ ಮಾಡ್ತಿದ್ದಾರೆ, ಇದರ ಬಗ್ಗೆ ಪುರಸಭೆಯ ಮುಖ್ಯ ಅಧಿಕಾರಿಗಳನ್ನ ಕೇಳಿದ್ರೆ ಆಯ್ತು ನೀರಿಗೊಂದು ದಾರಿ ಮಾಡಿ ಸರಿಪಡಿಸುತ್ತೇವೆಂದು ಕೈ ತೊಳೆದುಕೊಂಡು ಬಿಡುತ್ತಾರೆ. ಮುಖ್ಯೋಪಾಧ್ಯಾಯರನ್ನ ಕೇಳಿದ್ರೆ ಏನ್ ಮಾಡುದು ಸರ್, ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಅಂತಾರೆ. ಹಾಗಾದ್ರೆ ಈ ಪರಿಸ್ಥಿತಿಗೆ ಮುಕ್ತಿಯಾವಾಗ? ಮಸ್ಕಿ ತಾಲೂಕಾಗಿ ಘೋಷಣೆಯಾಗಿ ವರ್ಷಗಳೇ ಗದಿಸಿದ್ರು, ಇಲಾಖೆಗಳ ಕಚೇರಿಗಳಿಲ್ಲ, ಜನರ ಅಲೆದಾಟ ಲಿಂಗಸೂರು ಸಿಂಧನೂರಿಗೆ ತಪ್ಪಿಲ್ಲ. ಅರ್ಧ ಕೆಲಸ ಮಸ್ಕಿಯಲ್ಲಿ, ಇನ್ನರ್ಧ ಸಿಂಧನೂರು ಲಿಂಗಸುಗುರು ಮಾನವಿಗಳಲ್ಲಿ ಮಾಡಿಸಿಕೊಳ್ಬೇಕಾದ ದುಸ್ಥಿತಿ ಬಂದಿದ್ರು. ಆಡಳಿತಕ್ಕಿನ್ನು ಚುರುಕು ಮುಟ್ಟದಿರುವುದು, ಅದರ ದಪ್ಪನೆ ಚರ್ಮದ ಬಂಧನೆಗೆ ಶಬ್ದಗಳೇ ಸಾಲುತ್ತಿಲ್ಲ. ಶಾಲೆ ಉತ್ತಮ ನಾಗರಿಕನ ಸೃಷ್ಟಿಸುವ ಕೇಂದ್ರ ಸ್ಥಾನ, ಅಲ್ಲೇ ಇಂತಹ ಉಸಿರಿಗಟ್ಟಿಸುವ ವಾತಾವರಣ ನಿರ್ಮಾಣವಾದ್ರೆ ದೇಶದ ಗತಿ ಏನು? ಆಡಳಿತಾಧಿಕಾರವೆಂದ್ರೆ ಇನ್ಶರ್ಟ್ ಮಾಡಿಕೊಂಡು ಕಾರಿನಲ್ಲಿ ದರ್ಬಾರ್ ಮಾಡುವುದಲ್ಲ, ತಮಗೆ ಇನ್ಸಲ್ಟ್ ಆದ್ರೂ ಜನರನ್ನ ಕನ್ಸಲ್ಟ್ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸಿ ಒಳ್ಳೆ ರಿಸಲ್ಟ್ ನೀಡುವುದೇ ನೈಜ ಆಡಳಿತ. ಮಸ್ಕಿ ಹೆಸರಿಗೆ ಮಾತ್ರ ಅಶೋಕನ ನಾಡು, ಅದರಲ್ಲಿ ದಿನವೂ ಕೇಳುತ್ತಿದೆ ಶೋಕದ ಹಾಡು. ಈ ಹಾಡಿಗೆ ಹಿನ್ನೆಲೆ ಸಂಗೀತ ಬಾರಿಸುವುದರಲ್ಲೇ ಅಧಿಕಾರಿಗಳು ನಿರತರಾಗಿದ್ದಾರೆ. ಜನ ಚೀತು ಎಂದು ಉಗುಳುವ ಮುನ್ನ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ನಿಮ್ಮ ಹಣೆ ಬರಹ ಅನುಭವಿಸಿ ಯಾರು ಬೇಡ ಅಂತಾರೆ. ಸುರೇಶ್ ಬಳಗಾನೂರು. ನಿಸರ್ಗ ಮಾನವ ಕುಲದ ತೊಟ್ಟಿಲು, ಅದರಲ್ಲಿ ಬದುಕು ಕಟ್ಟಿಕೊಳ್ಳಬೇಕೇ ವಿನಃ ಅದರ ಒಡಲನ್ನೇ ಬಗೆದು ಗೋರಿ ಕಟ್ಟಿಕೊಳ್ಳಲು ಹೋಗಬಾರದು. ಹಸಿರು ಮಾನವನ ಉಸಿರು, ಅದರಿಂದಲೇ ತುಂಬುವುದು ಬಸಿರು. ಆದರೆ ಸ್ವಾರ್ಥಕ್ಕೆ ಮರಗಳ ಮಾರಣ ಹೋಮ ನಡೆಸಿ ನರಮಾನವ ನರಕದ ಹೊಸ್ತಿಲಲ್ಲಿ ನಿಂತಿರುವುದು ಅವನ ಮೂರ್ಖತನದ ಪರಮಾವಧಿಗೆ ಹಿಡಿದ ಜೀವಂತ ಸಾಕ್ಷಿಯಾಗದ. ಆದರೆ ಮಾನವ ತಿಳಿಗೇಡಿತನಕ್ಕೆ ಧ್ಯಾನ ಜ್ಞಾನದ ಮದ್ದು ನೀಡಿ 11,111 ಸಸಿಗಳ ನೆಡುವ ಹಸಿರಿ ಉಸಿರು ವನ ಮಹೋತ್ಸವ ಎಂಬ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಮಸ್ಕಿಯ ರಾಮಕೃಷ್ಣ ಮತ್ತು ವಿವೇಕಾನಂದ ಆಶ್ರಮದ ಸಂಚಾಲಕ ಸಿದ್ದುಜಿ ಕುಂಬಾರ್ ಬಳಗಾನೂರವರು ಸಮಾನ ಮನಸ್ಕರೊಡಗೂಡಿ ನಿನ್ನೆ ಸಂಜೆ ಚಾಲನೆ ನೀಡಿದ್ರು. ಸಸಿಗಳನ್ನ ನೆಡೆಯುವುದಷ್ಟೇ ಅಲ್ಲ, ಅವುಗಳ ಸಂರಕ್ಷಣೆ ಮಾಡಿದಾಗ ಮಾತ್ರ ನಮ್ಮ ಉದ್ದೇಶ ಈಡೇರಿದಂತಾಗುತ್ತದೆ. ಮರಗಳನ್ನ ನಾವು ರಕ್ಷಿಸಿದ್ರೆ ಅವು ನಮ್ಮನ್ನ ರಕ್ಷಿಸುತ್ತದೆ. ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ಮರಗಳ ಮಹತ್ವ ಮನವರಿಕೆ ಮಾಡಿ ಅವರ ಮನೆಯ ಆವರಣದಲ್ಲಿ ನೆಟ್ಟು ಪೋಷಿಸಲು ನೀಡಿ ಮನೆಗೊಂದು ಮರ ಊರಿಗೊಂದು ವನ ಎಂಬ ಉಕ್ತಿಯನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತರುವ ಇರಾದೆ ನಮ್ಮದು ಎಂದು ಆಶ್ರಮದ ಸಂಚಾಲಕ ಸಿದ್ದುಜಿ ಬಳಗಾನೂರವರು ಹೇಳಿದ್ರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಪ್ರಗತಿ ತರಬೇತಿ ಮತ್ತು ಹೊಲಿಗೆ ತರಬೇತಿದಾರರು, ಜಿಲ್ಲಾ ತಾಲೂಕು ಸಂಚಾಲಕರು, ಶಿಬಿರಾರ್ಥಿಗಳು ಇದ್ದರು. ವರದಿ ಸುರೇಶ್ ಬಳಗಾನೂರು. ಯರಗಟ್ಟಿ ತಾಲೂಕಿನ ಮುಗಳಿಹಾಳ್ ಗ್ರಾಮದಲ್ಲಿ ನಡೆದ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಗೋಕಟ್ಟೆ ನಿರ್ಮಾಣ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಸರಿಯಾಗಿ ಕೆಲಸ ಮಾಡಿ, ಕಾಯಕ ಮಿತ್ರರು ಹೇಳಿಕೊಟ್ಟ ಮಾರ್ಗದಲ್ಲಿ ಕೆಲಸ ಮಾಡಿ ಎಂದು ಲಕ್ಷ್ಮಣ್ ಚಿಲಕಂಡಿ, ಉದ್ಯೋಗ ಖಾತರಿ ಯೋಜನೆ ಇಂಜಿನಿಯರ್ ಹೇಳಿದರು. ಎಂಜಿನಿಯರಿಗಾ ಮತ್ತು ಕಾಯಕ ಮಿತ್ರರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಕಾಯಕ ಬಂಧುಗಳಿಗೆ ಸರ್ಕಾರ ನಿಯಮಾವಳಿಗಳ ಪುಸ್ತಕವನ್ನ ವಿತರಿಸಿದ್ರು. ಬಸವರಾಜ ದಳವಾಯಿ, ಯರಗಟ್ಟಿ. ಸ್ಥಳೀಯ ಸಿಎಂ ಮಾಮನಿ ಕಾಲೇಜಿನ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಲೇರಿಯಾ ಮಾಸಾಚರಣೆ ಅಂಗವಾಗಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಐಆರ್ ಗಂಜಿ ಮಾತನಾಡಿ, ಮಲೇರಿಯಾ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದು.
ಇದರ ಲಕ್ಷಣಗಳಾದ ಚಳಿ, ಜ್ವರ, ಬೆವರು, ತಲೆನೋವು, ಮೈಕೈ ನೋವು ಕಂಡು ಬಂದಲ್ಲಿ ರಕ್ತ ಪರೀಕ್ಷೆ ಮಾಡಿಸುವುದು. ನಂತರ ಮಲೇರಿಯಾ ರೋಗದ ವರ್ಗೀಕರಣದ ಆಧಾರದ ಮೇಲೆ ಚಿಕಿತ್ಸೆ ನೀಡಲಾಗುವುದು. ಇದರ ನಿಯಂತ್ರಣಕ್ಕಾಗಿ ಸೊಳ್ಳೆಗಳಿಂದ ನೀರಿನ ಸಂಪರ್ಕವಾದರೆ ಸೊಳ್ಳೆಯ ಸಂತಾನೋತ್ಪತ್ತಿ ಆಗುವುದು. ಸೊಳ್ಳೆಯಿಂದ ಮನುಷ್ಯನ ಸಂಪರ್ಕವಾದರೆ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ ಗುನಿಯಾ, ಮೆದುಳು ಜ್ವರ, ಆನೆಕಾಲು ರೋಗಗಳು ಬರುವ ಸಾಧ್ಯತೆ ಇರುವುದರಿಂದ ಇದರ ನಿಯಂತ್ರಣಕ್ಕಾಗಿ ವೈಯಕ್ತಿಕ ಆರೋಗ್ಯ ಪರಿಸರ ನಿರ್ಮಲ್ಯದ ಶುಚಿತ್ವದ ಅವಶ್ಯಕತೆ ಇದೆ ಎಂದು ಹೇಳಿದರು. ಇದರ ವರ್ಗೀಕರಣದ ಆಧಾರದ ಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಐತಿ. ಸೊ ಅದಕ್ಕೆ ಇಂತಹ ಲಕ್ಷಣಗಳು ಕಂಡು ಬಂದವರು, ಚಳಿ, ಜ್ವರ, ಬೆವರು, ಆಮೇಲೆ ಇತರ ಲಕ್ಷಣಗಳು ಕಂಡು ಬಂದಂತವರು ಈ ರಕ್ತ ಪರೀಕ್ಷೆಯನ್ನು ಮಾಡಬೇಕು, ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಇನ್ನು ಮಲೇರಿಯಾ ಮತ್ತು ಇತರೆ ಕೀಟಜನ್ಯ ರೋಗಗಳು, ಕೀಟಜನ್ಯ ಅಂತಂದ್ರೆ ಮಲೇರಿಯಾ ಇರಬಹುದು, ಡೆಂಗ್ಯೂ ಇರಬಹುದು, ಆನಂತರ ಚಿಕನ್ ಗುಣ್ಯ ಇರಬಹುದು, ಮೆದುಳು ಜ್ವರ ಇರಬಹುದು, ಅದರ ಜೊತೆಗೆ ಆಣೆಕಾಲು ರೋಗಗಳು ಇರಬಹುದು, ಇವೆಲ್ಲ ಏನ್ರಿ ಇವು ಸೊಳ್ಳೆಗಳಿಂದ ಆಡ್ತಕ್ಕಂತ ರೋಗಗಳು. ಸೊ ಇವೆಲ್ಲ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸೊಳ್ಳೆಯಿಂದ ನೀರಿಗೆ ಸಂಪರ್ಕ ಆಗದಂಗೆ ನಾವು ನೋಡ್ಕೋಬೇಕು. ಸೊಳ್ಳೆಯಿಂದ ನೀರಿಗೆ ಸಂಪರ್ಕ ಆತಪ್ಪ ಅಂತಂದ್ರೆ ಅಲ್ಲಿ ಏನಾಕದ್ರಿ, ಸೊಳ್ಳೆಗಳ ಸಂತಾನೋತ್ಪತ್ತಿ ಸ್ಟಾರ್ಟ್ ಆಗ್ತದೆ. ಇನ್ನು ಸೊಳ್ಳೆಯಿಂದ ಮನುಷ್ಯರಿಗೆ ಸಂಪರ್ಕ ಆತಂದ್ರೆ ನಾ ಆಗಲೇ ಹೇಳ್ದಂಗೆ ಅವೆಲ್ಲ ಕೀಟಜನ್ಯ ರೋಗಗಳು ಬರುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಇವೆರಡು ನಿಯಮಗಳನ್ನು ನಾವು ಇಲ್ಲಿ ಪಾಲನೆ ಮಾಡಿದಾಗ ಈ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳನ್ನು ನಾವೆಲ್ಲರೂ ನಿಯಂತ್ರಿಸಬಹುದು. ಆದರೆ ಇದರಲ್ಲಿ ಸಮುದಾಯದ ಸಹಭಾಗಿತ್ವ ಭಾಳ ಅವಶ್ಯ ಐತಿ. ಸೊ ಅದಕ್ಕೆ ತಾವೆಲ್ಲರೂ ಈ ವಿಷಯವನ್ನು ತಿಳ್ಕೊಂಡು ನಮ್ಮ ಸಂಬಂಧಪಟ್ಟವರಿಗೆ ತಿಳಿಸ್ರಿ, ಇಂಥ ಲಕ್ಷಣಗಳು ಕಂಡು ಬಂದಪ್ಪ ಅಂತಂದ್ರೆ ನಮ್ಮ ದವಾಖಾನೆಗೆ ಭೇಟಿ ನೀಡ್ರಿ ಅಂತ ಹೇಳ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಲೆಕ್ಚರರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು. ಈ ಸಂದರ್ಭದಲ್ಲಿ ಎಂಟಿ ಕುಂಬಾರ್ ಮೋಯಿನ್, ಗೋರೆಖಾನ್, ನಿರ್ಮಲಾ ಹಾರುಗುಪ್ಪ, ಯಶೋಧ ರೈನಾಪುರ್, ಕಾಲೇಜಿನ ಪ್ರಾಧ್ಯಾಪಕರಾದ ಶಿತ್ಲಿಂಗಪ್ಪ, ಎಸ್ಜಿವಿ ಗಣೇಕರ್, ಬಿಪಿ ಬಿಳಗಿ, ಕಲ್ಲಪ್ಪ ಹಂದಿಗುನ್, ಶ್ರೀಕಾಂತ್ ಹಜ್ಜೆ, ವಿಜಯಲಕ್ಷ್ಮಿ ಬದ್ದಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ರು. ಶಿತ್ಲಿಂಗಪ್ಪ ಕಾರ್ಯಕ್ರಮದ ನಿರೂಪಣೆ ಮಾಡಿ ಸ್ವಾಗತಿಸಿ ವಂದಿಸಿದ್ರು. ಬಸವರಾಜ್, ದಳವಾಯಿ, ಯರಗಟ್ಟಿ. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ನೋಡ್ತಾ ಇರಿ ಎಸ್ ನೈನ್ ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428484